नामपत्र सलीकेगू मुन्ना निखिल देवर दर्शन देवर दर्शन पड़े जेडीएस अभ्यर्थी निखिल कुमारस्वामी तंदे कुमारस्वामी ताता देवेगौड़ आशीर्वाद पड़क क्षण नामपत्र सल्लिसलिदारे निखिल चन्नपट्टण मैत्री अभ्यर्थी निखिल नामपत्र सल्लिकेगू मुन्ना देवस्थान के तेरळि विशेषवादंत पूजेयन्न सल्लिके माडिदारे कुटुंब समेतरागि होगि ओंदु विशेषवादंत पूजेयन्न सल्लिके माड्ता इद्दारे नोडि गमनिस्ता इद्दीरा कुटुंब समेतरागि होगि देवर दर्शनवन्न पडेदिद्दारे निखिल मत्तु फ्यामिलि अवरु ಇದಾದ ನಂತರ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಅನೇಕ ಕಡೆಗೆ ದೇವಸ್ಥಾನಕ್ಕೆ ತೆರಳಲಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ದೇವಸ್ಥಾನ ಒಂದಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಇದಾದ ನಂತರ ಚನ್ನಪಟ್ಟಣದ ದೇವಸ್ಥಾನಗಳು ಹಾಸನಕ್ಕೂ ಕೂಡ ತೆರಳಿ ಪೂಜೆ ಸಲ್ಲಿಕೆ ಮಾಡೋದು ಹೀಗೆ ಅನೇಕ ಇವತ್ತು ಮೊದಲಿಗೆ ದೇವಸ್ಥಾನಗಳಿಗೆ ತೆರಳಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಿ ಅದಾದ ನಂತರ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಮೊದಲಿನಿಂದಲೂ ಕೂಡ ಇವರು ಫ್ಯಾಮಿಲಿಯಲ್ಲಿ ಸ್ವಲ್ಪ ಈ ದೇವರಿಗೆ ಸಂಬಂಧಪಟ್ಟಂತೆ पूजा पुरस्कार देवर दर्शन पड़ियों तीर नार्मलो अदे रीतिया इवत विशेषवद दिन राजकीय नेले कशस्सन पड़को अवंत हुम्मस आ हिन्लिए देवस्थान मोदी के तेरि हिरीयर आशीर्वाद पड़ेक अदा नर नामपत्र सलीके प्लान सो इगद नर नामपत्र सलीके सदर्भली ಬಿಜೆಪಿಯ ನಾಯಕರುಗಳು ಕೂಡ ಸಾಥ್ ನೀಡಲಿದ್ದಾರೆ ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತ ತಿರುಮಲ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ದಂಪತಿ ಸಮೇತರಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಾತ ದೇವೇಗೌಡರು ಹಾಗೇನೇ ಅವರ ತಂದೆ ಕುಮಾರಸ್ವಾಮಿ ಅವರು ಇಬ್ರು ಕೂಡ ನಿಖಿಲ್ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಇದೊಂದು ರೀತಿಯಾದಂತ ಅಗ್ನಿ ಪರೀಕ್ಷೆ ನಿಖಿಲ್ ಅವರಿಗೆ ಜೆಡಿಎಸ್ ಗೆ ಜೊತೆಗೆ ನಿಖಿಲ್ ಅವರಿಗೂ ಕೂಡ ಯಾಕಂದ್ರೆ ಎರಡೆರಡು ಬಾರಿ ಎಲೆಕ್ಷನ್ ಅನ್ನು ಗೆದ್ದರಿಸಿದ್ರು ಇದು ಮೂರನೇ ಬಾರಿ ಎಲೆಕ್ಷನ್ ಅನ್ನು ಗೆದ್ದರಿಸ್ತಾ ಇದ್ದಾರೆ ನಿಖಿಲ್ ಮೇಲೆ ಆ ಭಾಗದ ಜನಕ್ಕೊಂದು ಪ್ರೀತಿ ಇದೆ ಒಂದು ಕಾಳಜಿ ಅನ್ನೋದು ಕೂಡ ಇದೆ ನಿಖಿಲ್ ಗೆಲ್ಲಬೇಕು ಈ ಮನುಷ್ಯನಿಗೆ ಒಂದು ಸಕ್ಸೆಸ್ ಸಿಗಬೇಕು ಯಶಸ್ಸು ಸಿಗಬೇಕು ಅನ್ನೋದನ್ನ ಆ ಭಾಗದ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಹೆಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ಜನರು ಕೂಡ ಬಯಸ್ತಾ ಇದ್ದಾರೆ ಕಾರಣ ನಿಖಿಲ್ ಅವರ ತಂದೆಯೇ ಕುಮಾರಸ್ವಾಮಿ ಅವರೇ ಚನ್ನಪಟ್ಟಣದಲ್ಲಿ ಗೆದ್ದಿರುವಂತದ್ದು ಸೋ ಅವರಿಂದ ತಿರುವಾದಂತ ಕ್ಷೇತ್ರಕ್ಕೆ ಅವರ ಪುತ್ರನೇ ನಿಂತುಕೊಳ್ಳೋದು ಮತ್ತು ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂತದ್ದು ಆ ಭಾಗದ ಜನರ ಸದ್ಯದ ಮನಸ್ಥಿತಿ ನೋಡಬೇಕು ಇನ್ನೇನೆಲ್ಲ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪುತ್ರನನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ನಿರೀಕ್ಷೆಯಲ್ಲಿಗೆ ಇದ್ದಾರೆ ಸೋ ಗೆಲ್ಲುವು ಅಂದುಕೊಂಡಂತೆ ಆದರೆ ನಿಖಿಲ್ ಅವರ ರಾಜಕೀಯ ಭವಿಷ್ಯ ಕೂಡ ಇನ್ನಷ್ಟು ಭದ್ರ ಆಗಲಿದೆ